शुभमस्तु श्रीमस्तु शुभमस्तु। अकाउंटेंट रश्मिन करती थी अलवा, हाउसकीपिंग माधवम करी, ಸೆಕ್ಯೂರಿಟಿ ಕರಿ, ಡ್ರೈವರ್ ಕರಿ, ಯಾರಿಗೂ ಮಿಸ್ ಮಾಡಬೇಡ. ನನ್ನ ಎಲ್ಲಾ ಫ್ರೆಂಡ್ಸ್ ಕರೀತಿದ್ಯಾ ಅಲ್ವಾ? ಎಲ್ಲರೂ ಪರಿಚಯ ಇದ್ದಾರೆ ಕಣೆ, ಬಟ್ ನಿನ್ ಬ್ಯಾಂಕ್ ಫ್ರೆಂಡ್ಸ್ ನನಗೆ ಪರಿಚಯ ಇಲ್ಲ, ಏನು ಬ್ಯಾಂಕ್ ಫ್ರೆಂಡ್ಸ್ ಎಲ್ಲಾ ಗೀತಾ ನೋಡ್ಕೊಂತಾಳೆ, ಡೋಂಟ್ ವರಿ. ಹೌದೌದು, ನಮ್ಮ ಮ್ಯಾನೇಜರ್ ಕುಲಕರ್ಣಿ ಸರಿಂದ ನಮ್ಮ ಅಕೌಂಟೆಂಟ್ ದೇವರಾಜ್ವರೆಗೂ ಎಲ್ಲರನ್ನೂ ಊಟಕ್ಕೆ ಕರ್ಕೊಂಡು ಹೋಗಿ ಅವ್ರನ್ನ ಕಳಿಸೋ ಜವಾಬ್ದಾರಿ ನಂದು. ಅವ್ರನ್ನ ಊಟಕ್ಕೆ ಕರ್ಕೊಂಡು ಹೋಗೋ ನೆಪದಲ್ಲಿ ನೀವು ಒಂದೊಂದು ಎಕ್ಸ್ಟ್ರಾ ಬ್ಯಾಟಿಂಗ್ ಮಾಡ್ಬಿಡೋಣ ಅಂತ. ಇನ್ ಮದ್ವೆ ಮುಗಿಯ ತನಕ ಮೂರ್ ದಿನ ನನ್ನ ಜೊತೆನೆ ಇರಬೇಕು ಗೀತಾ. ಅಫ್ಕೋರ್ಸ್ ನೀನೇ ಬೇಡ ಅಂದ್ರು ನಾನಂತೂ ಹೋಗಲ್ಲ ಇಲ್ಲಿಂದ. ಗೀತಾ ಆಂಟಿ, ಗೀತಾ ಆಂಟಿ, ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕಂದ್ರೆ ನನ್ನೇ ಕೇಳಿ. ಆಂಟಿನಾ ನೋಡೆ ಜಾನು ರವಿನಾ. ರವಿ ನಿಂಗಿನ್ನೂ ಅವಳ ವಿಷಯ ಗೊತ್ತಿಲ್ಲ, ಎಂತವ್ರು ಬೇಕಾದ್ರೂ ನೀರ್ ಇಳಿಸ್ಬಿಡ್ತಾಳ ಅಷ್ಟೇ. ಹಾಗೇಳು ಮತ್ತೆ ಬಗ್ಗೆ ಇವನ್ಗೆ. ರವಿ ಅಪ್ಪ ಎಲ್ಲೋ ಇಲ್ಲಿದ್ದೀನಿ. ಇನ್ವಿಟೇಷನ್ ಯಾರ್ಯಾರು ಕೊಡ್ಬೇಕು ಅನ್ನೋ ಲಿಸ್ಟ್ ನೋಡ್ತಾ ಇದ್ದೀನಿ. ಇನ್ನೂ 25 ಮನೆ ಬ್ಯಾಲೆನ್ಸ್ ಇದೆ. ಇದೆಲ್ಲ ನಿಮ್ ಕಡೆಯವ್ರದು, ನೀವು ಹೋಗಿ ಕೊಟ್ಟು ಬನ್ನಿ. ನಮ್ ಕಡೆಯವ್ರದಕ್ಕೆ ನಾನು ಕೇಶು ಹೋಗಿ ಕೊಟ್ಟು ಬಂದಿದೀವಿ. ಮನೆಯಾಳ ಒಬ್ಬ ಸಿಕ್ಕಿದಾನೆ. ಯಾಕ್ರೆ ಹಾಗಂತೀರಾ? ಅವ್ನ ಇರೋ ಹೊತ್ತಿಗೆ ಇಷ್ಟ ಅಚ್ಚುಕಟ್ಟಾಗಿ ಮದ್ವೆ ನಡೀತಿರೋದು ಹೇಳಿ ಬಿಡು ಸುನಂದು. ಏನಾಯ್ತೀಗ ನನಗೆ? ನನ್ ತಂಗಿ ತಂಗಿ ಮಗಳು ಮುಖ್ಯ. ಕೇಳಿಸ್ಕೊಂಡ್ರ? ನಾನ್ ಹೆತ್ತ ಮಗಳಲ್ದೆ ಹೋದ್ರು ಎಷ್ಟ ಅಭಿಮಾನ ಅವನ್ಗೆ. ಎಂತ ದೊಡ್ಡ ಮನಸ್ರಿ ಅವನ್ಗೆ, ಕಲ್ತ್ಕೊಳ್ಳಿ. ನೀವು ಮಗಳು ದೊಡ್ಡ ಮನೆ ಸೇರ್ತಿದೆ, ಕಲಿತಾರೆ ಬಿಡು. ಏನ್ ಬವ್ವ, ನೀವು ಇನ್ವಿಟೇಷನ್ ನೋಡ್ಕೊಳ್ಳಿ, ನಾವು ಶಾಪಿಂಗ್ ಹೋಗಿ ಬರ್ತೀವಿ. ಜಾನು ಒಳಗಿದ್ದಾಳೆ. ಜಾನು 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 ಪುಟ್ಟ, ಏನ್ ಮಾಡ್ತಿದ್ಯಮ್ಮ ಇನ್ನು? ಓಹೋ, ಏನು ಎಲ್ಲ ಹುಡುಗರು ಸೇರ್ಕೊಂಡ್ಬಿಟ್ಟಿದೀರಾ? ಗೋಲಿ ಆಡೋಣ ಅಂತ ನೀನ್ ಅದಕ್ಕೆ ಸರಿ. ಮದ್ವೆ ಅರೇಂಜ್ಮೆಂಟ್ಸ್ ಬಗ್ಗೆ ಮಾತಾಡ್ತಿದ್ವಿ ಮಾವ. ವೆರಿ ಗುಡ್, ಮದ್ವೆಯಲ್ಲಿ ಯಾವಾಗ ಕೊರತೆನೋ ಹಾಕ್ ಮಾಡ. ನೀನು ಬೇಗ ಅಮ್ಮ ಹೋಗೋಣ. ಎಲ್ಲಿಗೆ? ಅಯ್ಯೋ ಎಲ್ಲಿಗೆ ಅಂತ ಕೇಳ್ತಾರೇನೆ? ಸೋದ್ರ ಭಾವ ನಿಂತ್ಕೊಂಡು ಇಷ್ಟು ಮುತುವರ್ಜಿ ವಹಿಸಿ ನಿನ್ ಮದ್ವೆ ನಡೆಸ್ತಾ ಇದ್ದಾನೆ, ಎಲ್ಲಿಗೆ ಅಂತ ಕೇಳ್ಬಾರ್ದು. ಹೇಳ್ತೀನಿ, ಬೇಗ ರೆಡಿ ಆಗೋ. ನಮ್ದು ಎಲ್ಲಿಗೆ ಅಂತ ಹೇಳ್ಗತ್ತಾನೆ, ಅವಳು ಯಾವ ರೀತಿ ರೆಡಿ ಆಗ್ಬೇಕು ಅಂತ ಗೊತ್ತಾಗೋದು. ಶಾಪಿಂಗ್ ಅಮ್ಮ, ಒಡವೆ ಸಿಗುತ್ತಾರೆ. ಒಡವೇನ? ನಮ್ಮ ಹತ್ರ ದುಡ್ಡಲ್ಲಿದ್ಯಮ್ಮ. ನಾನಿರುವಾಗ ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯಾ? ನೋಡ್ದು ನೀನ್ ರೆಡಿ ಆಗು, ನಿಂದೆ ಲೇಟು ಹೋಗು. ಮಾವ ಒಂದ್ ನಿಮಿಷ ಫೋನ್ ಅಲ್ಲಿ ಮಾತಾಡ್ತಿರ್ತೀನಿ, ಅಮ್ಮ ರೆಡಿ ಆಗ್ತಿದ್ದಂಗೆ ಹಾಗೆ ಹೊರಡ್ಬಿಡ್ಲಾ, ಬರ್ತೀನಿ. ಹಲೋ. ಭಾವಂದೇ ಫೋನ್, ಅವಳ ಫೋನ್ ಎದ್ಬಿಟ್ರೆ ಸಾಕು, ಬೇರೆ ಏನು ಬೇಡ ಇವಳಿಗೆ. ಹಾಗೆ ಹರಟೆ ಹೊಡಿತಾ ಕೂತಿದ್ದೆ ಅಷ್ಟೇ. ನೀನು? ನಾ ನಿನ್ನೆ ಕನ್ವರ್ಸ್ತಾ ಇದ್ದೀನಿ. ಯಾಕೆ? ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಮದ್ವೆ ಆಗೋ ತನಕ ಅಷ್ಟೇ ತಾನೇ ಇವೆಲ್ಲ. ಆಮೇಲೆ? ಆಮೇಲೆ ಏನಿರುತ್ತೆ? ಓ ಹಾಗಾದ್ರೆ ಆಮೇಲೆ ಕನ್ವರ್ಕೆ ಇರಲ್ವಾ? ನೋಡು ಇನ್ನೂ ಟೈಮ್ ಇದೆ, ನಾನ್ ಮದ್ವೆ ಬೇಡ ಅಂದ್ಬಿಡ್ತೀನಿ. ಹಾಗೇನಾದ್ರೂ ಮಾಡ್ಬಿಟ್ಟಿಯ ಮರ ಐತಿ, ತುಂಬಾ ಕಷ್ಟಪಟ್ಟು ಮದ್ವೆ ಆಗ್ತಿದ್ದೀನಿ. ಹಾಗಾದ್ರೆ ಪ್ರಾಮಿಸ್ ಮಾಡು ನನ್ನ ಯಾವಾಗ್ಲೂ ಪ್ರೀತಿಸ್ತೀಯ ಅಂತ. ನಾನೆಲ್ಲ ಹೇಳಿದೆ ನಿನ್ನ ಪ್ರೀತಿಸಲ್ಲ ಅಂತ? ಮತ್ತೆ ಮದ್ವೆ ಆಗೋವರೆಗೂ ಮಾತ್ರ ಅಂದೆ. ಅಯ್ಯೋ ಬುದ್ದು, ಆಮೇಲೆ ಕನ್ವರ್ಕೆ ಯಾಕೆ? ನೀನೆ ನನ್ ಜೊತೆಗಿರ್ತೀಯಲ್ಲ. ಓ ಹಾಗಾ, ಸುಮ್ನೆ ಟೆನ್ಷನ್ ಕೊಟ್ಬಿಟ್ಟೆ, ಸಾರಿ. ಸಾರಿ ಎಲ್ಲ ಬೇಡ ನನಗೆ. ಮತ್ತೆ? ಅದೇ ಅದೇ ಅಂದ್ರೆ KISS. ಎಷ್ಟು ಧೈರ್ಯ ನಿಂಗೆ? ಹಾಗಿದ್ರೆ ಸಾರಿ ಯಾಕೆ ಕೇಳ್ದೆ? ನಂಗೀಗ ಬೇಕೇ ಬೇಕಪ್ಪ. ಕೇಶಿ ರೆಡಿ ರೆಡಿ ಹೊರಡೋಣ. ನಿಂತ್ಕಳೆ, ಕುದುರೆ ಮೇಲೆ ಹೊರಟ್ಬಿಟ್ರು. ದೊಡ್ಡ ಬ್ಯಾಗ್ ತಗೋ. ಅಲ್ಲ ಕಣ ಕೇಶಿ, ದುಡ್ಡು ಎಲ್ಲಿದ್ಯೋ? ಏನು ಒಡವೆ ಗಿಡವೆ ಅಂತಿದ್ದೆ, ಏನು ಗೋಲ್ಡ್ ಕವರಿಂಗ. ನಮ್ ಜಾನ್ ಹೋಗ್ತಿರೋದು ಯಾರ ಮನೆಗೆ? ಗಿಲಿಟಿ ನೋಡ್ಬೇಕು, ತಗೊಳಕ್ ಆಗತ್ತ? ಮತ್ತೆ ದುಡ್ಡು? ಓ ನಿನ್ ಅಣ್ಣನ ಕೆಪಾಸಿಟಿ ಗೊತ್ತಿಲ್ವಲ್ಲ ನಿನಗೆ. ನಾವೀಗ ಹೋಗ್ತಿರೋದು ಸುದರ್ಶನ್ ಜ್ಯುವೆಲರ್ಸ್, ಅನ್ನಪೂರ್ಣಮ್ಮನವರ ಪರ್ಮನೆಂಟ್ ಅಂಗಡಿ. ಎಲ್ಲ ತಗೊಂಡು ಅವ್ರ ಅಕೌಂಟಿಗೆ ಬರ್ಸೋದಾಯ್ತು. ಹಾಗಾದ್ರೆ ನಾನು ಅಲ್ಪ ಸ್ವಲ್ಪ ತಗೊಂಡ್ಬಿಡ್ಲ. ಅಲ್ಪ ಸ್ವಲ್ಪ ಯಾಕೆ, ಗಟ್ಟಿದೆ ತಗೋ. ಯಾರೋ ದುಡ್ಡು ಎಲ್ಲ ಮುಂದೆ ಜಾತ್ರೆ. ನೋ ವೇ. ಇಲ್ಲಿರೋ ಮಾತಾಡ್ಯಾ? ಸುಮ್ನೆ ಇದೆ ಅಂಕಲ್. ಅಲ್ಲಿ ನೋಡಿ ಹೆಂಗ್ ರೊಮ್ಯಾನ್ಸ್ ಮಾಡ್ತಿದಾರೆ. ನಾಚಿಕೆಟ್ಟವ್ರ, ಅವಳ ಮಾತು ಕೇಳಿಸ್ಕೊತಾ ಇದ್ದೀರಾ? ಏ ಜಾನವಿ, ಅಮ್ಮ ಬರ್ತಿದ್ದಾರೆ, ಒಂದ್ ನಿಮಿಷ. ಹೊತ್ತಾಗುತ್ತೆ ಕಣೆ, ನಡಿಯೇ ಹೋಗೋಣ. ನೀವು ಮುಂದೆ ಹೋಗಿ, ನಾ ಹಿಂದೆ ಬರ್ತೀನಿ. ಕೇಶಿ ನಡಿಯೋ. ಎಲ್ಲಿಗೆ? ಅಮ್ಮನ ಜೊತೆ ಒಡವೆ ಅಂಗಡಿಗೆ ಹೊರಟಿದ್ದೀನಿ. ಸುನಂದೋ
ಜೀವನದಲ್ಲಿ ನೋಡಲ್ಲ, ಕಣ್ ತುಂಬ ನೋಡು, ಕೈ ತುಂಬ ತಗೊಂಬಿಡು. ಹೌದು ಕಣ, ಎಷ್ಟು ತಂಡಿ. ನಮಸ್ಕಾರ. ನೀನೇ ಒಂದು ಒಡವೆ, ನಿಂಗೆ ಯಾಕೆ ಒಡವೆ? ಆಹಾಹಾ, ಕಟ್ಕೊಂಡವರಿಗೆ ಕೋಣ ಮುದ್ದಂತೆ, ಹಾಗಾಯ್ತು ನಿನ್ ಕತೆ. ನೀನಂತೂ ಕೋಣ ಅಲ್ಲ ಅಪ್ಪ, ಮತ್ತೆ ಕತ್ತೆ. ನನ್ ಕತ್ತೆನಾ? ಕತ್ತೆನ ಮಾರಿ ಬಂದ ಅಂತ ಒಂದು ಹಾಡಿದೆ ಗೊತ್ತಾ? ಏನು ಬೇಕಾಗಿಲ್ಲ, ನನ್ನ ಕತ್ತೆ ಅಂದ್ಯಲ್ಲ. ಬೇಜಾರ್ ಮಾಡ್ಕೋಬೇಡ ಚಿನ್ನ. ಚಿನ್ನ ರಿನ್ನ ಅಂತ ಎಲ್ಲ ಈಗ ಬೇಕಾಗಿಲ್ಲ. ಮನ್ಸಲ್ಲಿ ಏನಿತ್ತು ಅದ್ ಬಂತಲ್ಲ. ಈ ಗಂಡಸ್ರೆಲ್ಲ ಹೀಗೆ, ಮದ್ವೆಕ್ಕಿಂತ ಮುಂಚೆ ಒಂಥರ, ಮದ್ವೆ ಆದ್ಮೇಲೆ ಇನ್ನೊಂಥರ. ಯಾರು ಹೇಳಿದ್ದು ನಿನ್ಗೆ? ಎಲ್ರು ಹೇಳ್ತಾರೆ, ನಂಗೆ ಮುಂಚೆನೆ ಅರ್ಥ ಆಗ್ಬೇಕಿತ್ತು. ಅಯ್ಯೋ, ಸಿಟ್ಟು ಮಾಡ್ಕೊಂಡಿರೋ ಗುಲಾಬಿ ಹೂವನ್ನ ಹೇಗಪ್ಪ ಸಮಾಧಾನ ಮಾಡೋದು? ಏನು ಬೇಕಾಗಿಲ್ಲ. ನೀನ್ ಎಲ್ಲಿದ್ದು ಅಲ್ಲಿಗೆ ಹಾರ್ ಬಂದು ಮಂಡಿ ಮೇಲೆ ಕೂತ್ ಸಾರಿ ಕೇಳ. ಬರ್ತೀಯ? ನೀನೇನ ಆಂಜನೇಯನ? ನಿನ್ಗೋಸ್ಕರ ಅದು ಆಗ್ತೀನಿ. ಆಂಜನೇಯ ಬ್ರಹ್ಮಚಾರಿ. ಆದ್ರೂ ನಿನ್ ಕೋಪನ ಕಮ್ಮಿ ಮಾಡ್ದಾದ್ಮೇಲೆ ಆಂಜನೇಯನ ನಮ್ ಪ್ರೇಮ ದೇವತೆ ಮಾಡ್ಕೊಳ್ಳೋಣ. ಜೈ ಆಂಜನೇಯ. ಈಗ ಹೇಳೋದಲ್ಲ, ಮದ್ವೆ ಆದ್ಮೇಲೆ ಹೇಗಿರ್ತೀಯ ಅಂತ ನೋಡೋಣ. ನಿನ್ ಸಪೋರ್ಟಿಗೆ ಯಾರು ಇರಲ್ಲ, ಎಲ್ಲ ಅಮ್ಮಂದ್ರೆ ನನ್ ಕಡೆನೆ. ಜಾನು, ಚೆನ್ನಾಗಿದ್ದೀನಿ, ಸೆಲೆಕ್ಟ್ ಮಾಡಿದನ ಎಲ್ಲ ಸೆಲೆಕ್ಟ್ ಮಾಡಿದ್ಯಾ? ಒಟ್ಟಿಗೆ ಬಿಲ್ ಮಾಡಿಸ್ಕೊಳ್ಳೋಣ. ನಾವ್ ಯಾರೇ? ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಬೀಗ್ರು. ಹೌದಾ ಸರ್? ಅವರು ಫೋನ್ ಅಲ್ಲಿ ಯಾರ ಜೊತೆ ಮಾತಾಡ್ತಿದ್ರು ಹೇಳಿ? ಆ ಕಂಪ್ನಿ ಎಂ ಡಿ ಜೊತೆ. ಮುಂದೆ ಇವರೇ ಆ ಕಂಪ್ನಿಗೆ ಎಂ ಡಿ ಆಗ್ತಾರೆ. ಅಂದ್ರೆ ಅವ್ರ ಮೊಮ್ಮಗನ್ನ ಮದುವೆ ಆಗ್ತಾ ಇದಾರೆ. ಅಲ್ಲೇನೆ? ಹೌದೌದು. ಆಕ್ಚುಲಿ ಈ ಬಿಲ್ ಎಲ್ಲ ಅನ್ನಪೂರ್ಣ ಅವರ ಹೆಸರಿಗೆ ಹಾಕ್ಬಿಡಿ. ಯಾಕೆ ಡೌಟಾ? ಅನ್ನಪೂರ್ಣ ಅವರೆ ಅವ್ರ ಹೊರಗೆ ಏನ್ ಬೇಕೋ ತಗೋ ಅಂತ ಹೇಳಿದ್ದಾರೆ. ಈ ಬಿಲ್ ಹಾಕಿಮ್ಮ. ಆಯ್ತು ಸರ್. ಜುವೆಲ್ರಿ ಶಾಪ್ನವ್ರ, ನಮಸ್ಕಾರ. ಏನ್ರಿ, ನಾವು ಆರ್ಡರ್ ಮಾಡಿದ್ದು ಒಡವೆಗಳೇ ತಂದ್ಕೊಟ್ಟಿಲ್ಲ, ಯಾವಾಗ ಕೊಡ್ತೀರಾ? ಮದುವೆ ಮುಗಿದ್ಮೇಲೆ ಕಳಿಸ್ತೀರಾ? ಆ ಕಳಿಸಿದ್ದೀರಾ, ಸರಿ ಆಯ್ತು. ಏನು ಸುನಂದ ಅಂತಾನ? ಎಷ್ಟು ತಗೊಂಡಿದ್ದಾರೆ? 15 ಲಕ್ಷಕ್ಕ? ಸರಿ, ನಮ್ಮ ಅಕೌಂಟ್ಗೆ ಹಾಕಿ. ಈಗಲೇ ಹೀಗೆ, ಮುಂದೆ ಹೇಗೋ. ನಾಚಿಗೆ ಸ್ವಾಭಿಮಾನ ಇಲ್ಲದ ಮನೆಯವರ ಜೊತೆ ಸಂಬಂಧ ಬೆಳೆಸಿ ಹೇಗೆ ನಿಭಾಯಿಸ್ಕೊಳ್ತಾನೋ ಶ್ರೀ. ಇದನ್ನೆಲ್ಲ ನೋಡಕ್ಕೆ ನಾನಿರೋದಿಲ್ಲ. ಆದರೆ ನಮ್ಮನೆ ಸ್ಥಿತಿ ಕೇಶಿ, ಇಷ್ಟು ದೊಡ್ಡ ಅಂಗಡಿನ ಬೆಲೆನು ಜಾಸ್ತಿ ಇರುತ್ತೋ ಏನೋ. ಆಗ್ಲಿ ಬಿಡೆ, ನಾವ್ ಯಾರು ಬೀಗ್ರು? ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್ ಅಲ್ಲಿ 200 ರೂಪಾಯಿಂದ ಹಿಡಿದು 2 ಲಕ್ಷದವರೆಗೂ ಸೀರೆ ಇದೆ. ವೆರೈಟಿ ಅಂದ್ರೆ ವೆರೈಟಿ ಕಣೆ. 4 ಸೀರೆ ತಗೊಳ್ಳೋರು 40 ಸೀರೆ ತಗೋತಾರೆ. ಹೌದೇನೋ? ಏ ಜಾನು, ಓ ಇವಳಂತೂ ಫೋನ್ ಇಂದ ಮುಕ್ತಿನೇ ಇಲ್ಲ ಅಂತ ಕಾಣುತ್ತೆ. ಮದ್ವೆ ಆಗ ಹುಡುಗಿಗೆ ನಡಿ 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 ಶ್ರೀ, ನಾವೀಗ ಸುದರ್ಶನ್ ಫ್ಯಾಮಿಲಿ ಸ್ಟೋರಿಗೆ ಬಂದಿದ್ದೀವಿ. ಮದ್ವೆ ಆದ್ರೆ ಸುಮ್ಮನೆನಾ? ಅದು ನಾನ್ ಮದ್ವೆ ಆಗ್ತಿರೋದು ರಾಜ್ಕುಮಾರನ್ನ. ಅದಕ್ಕೆ ಎಷ್ಟು ಶಾಪಿಂಗ್ ಮಾಡ್ಬೇಕಾಗತ್ತೆ ಗೊತ್ತಾ? ನಾನ್ ನನ್ ಮದ್ವೆ ದಿನ ಹೇಗ್ ಕಾಣಿಸ್ತೀನಿ ಅಂತ ನಿನಗೆ ಯಾಕೆ ಹೇಳಿ? ನನ್ ಹುಡ್ಗಂಗೆ ಹೇಳಿದ್ರೆ ಸಾಕು. ಹಣೆಯಲ್ಲಿ ದೊಡ್ಡ ಕುಂಕುಮ, ಕೈ ತುಂಬಾ ಬಳೆ, ಕಂಚಿ ಸೀರೆ. ನಾನ್ ಯಾವ ಸೀರೆ ಹಾಕೊಂತೀನಿ ಅಂತ ನಿನಗೆ ಯಾಕೆ ಹೇಳಿ? ಆಕ್ಚುಲಿ ಇವತ್ತು ನನ್ ಮದ್ವೆ ಸೀರೆ ನನ್ ಹುಡ್ಗಾನೇ ಸೆಲೆಕ್ಟ್ ಮಾಡ್ತಾನೆ ಗೊತ್ತಾ? ಹೌದಾ? ಆ ಹುಡ್ಗ ನಿನ್ ಹಿಂದೆನೆ ಇರ್ಬೋದಲ್ವಾ?
ಏನಿಲ್ಲ. ಒಂದ್ಸಲ ಹಿಂದೆ ತಿರುಗಿ ನೋಡಿ ಮೇಡಮ್. ಅವಳೇ ಸೆಲೆಕ್ಟ್ ಮಾಡ್ಲಿ ಅಂತ ಕರ್ಸ್ಕೊಂಡ್ಬಿಟ್ಟಿದ್ದಾನೆ. ಜಾನವಿ, ಮದ್ವೆಗೆ ಮುಂಚೆ ಸ್ವಲ್ಪ ಕೆನೆ ತುಂಬ್ಕೊಂಡ್ಬಿಡು. ಅಯ್ಯೋ, ದಿನ ಡ್ರೈ ಫ್ರೂಟ್ಸ್, ಬಾದಾಮಿ ಹಾಲು, ಹಣ್ಣು ಎಲ್ಲ ಕೊಡ್ತೀನಿ, ಆದ್ರೂ ತಪ್ಪನೇ ಆಗಲ್ಲ ನೋಡಿ. ಏನ್ ಮಾಡೋದು? ಆಯ್ತಾ, ಸೀರೆ ಎಲ್ಲ ಖರೀದಿ ಮಾಡಿ. ಇಲ್ಲಪ್ಪ, ಇನ್ನ ನಡೀತಾ ಇದೆ. ಎಲ್ಲಿ ಇವಳು ಫೋನ್ ಇಂದ ಬಿಡು ಸಿಕ್ಕ್ರ ತಾನೆ. ಫೋನ್ ಬರಲ್ಲ ಬಿಡಿ, ನಮ್ ಹೀರೋ ಇಲ್ಲ ಇದ್ದಾನಲ್ಲ. ಶ್ರೀನಿವಾಸ್ ಕಲ್ಯಾಣದಲ್ಲಿ ಪದ್ಮಾವತಿಗೆ ಪಾರ್ವತಿ ದೇವಿ ವಸ್ತ್ರ ಕೊಟ್ಲಂತೆ, ಹಾಗೆ ನಾವು ಜಾನವಿ ಕಲ್ಯಾಣ ಸೀರೆ ಸೆಲೆಕ್ಷನ್ ಬಂದಿದೀವಿ. ಬನ್ನಿ ಹಾಗಾದ್ರೆ, ಎಲ್ಲ ಒಟ್ಟಿಗೆ ಸೆಲೆಕ್ಟ್ ಮಾಡೋಣ. ಹೇಗಿತ್ತು ಸರ್ಪ್ರೈಸ್? ತುಂಬಾ ಎಕ್ಸೈಟಿಂಗ್ ಆಗಿದೆ. ನನ್ಗೂ ಅಷ್ಟೇ ಕಾತುರ ಇತ್ತು. ನೀನೊಬ್ನೇ ಯಾಕೆ ದೂರ ನಿಂತ್ಕೊಂಡಿದ್ಯಾ? ನೀನು ಬಾ. ಮಾಮ್, ಇದು ಸುಮಾರಾಗಿದೆ. ಆಕ್ಚುಲಿ ಇದಕ್ಕಿಂತ ಗ್ರೀನ್ ಸಾರಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಇವನೇ ಸುಮಾರಾಗಿದೆ ಅಂದ್ಮೇಲೆ ಜಾನ್ವಿ ಒಪ್ತಾಳ? ಗ್ರೀನ್ ಸಾರಿನೇ ಕೊಡಪ್ಪ. ಇದು ಸೂಪರ್ ಆಗಿದೆ. ಏ, ನನ್ಗೂ ಒಂದ್ ಸೀರೆ ಸೆಲೆಕ್ಟ್ ಮಾಡಿ. ಕಲಾ, ಮೊದ್ಲು ಮಕ್ಕಳು ತಗೊಳ್ಳಿ ಹೀರೆ, ಆಮೇಲೆ ನೀನ್ ತಗೊಳ್ಳಿ ಅಂತೆ. ನಮ್ಗೂ ಎಲ್ಲ ಸೀರೆ ಸೆಲೆಕ್ಟ್ ಮಾಡಕ್ ತಾನೆ ಬಂದಿರೋದು. ಆಲ್ಮೇಲೆ ವಸು, ನಾವು ಸೀರೆ ಸೆಲೆಕ್ಟ್ ಮಾಡ್ತಿದ್ರೆ ನಮ್ ಹೀರೋ ಬೋರ್ ಆಗುತ್ತೆ ಅಷ್ಟೇ. ಅವ್ರಿಗೆ ಬೋರ್ ಆಗುತ್ತೆ, ಪಕ್ಕದಲ್ಲಿ ಜಾನ್ವಿ ಇದ್ದಾಳಲ್ಲ. ಶ್ರೀ, ಬೇಕಾದ್ರೆ ನೀವಿಬ್ರು ಒಂದ್ ರೌಂಡ್ ಅಂಗಡಿನೆಲ್ಲ ಸುತ್ತಾಕೊಂಬರಪ್ಪ. ನಿಮ್ ಸ್ನೇಹಿತ ಮೇಲೆ ರೂಮ್ ಅಲ್ಲಿ ಇದ್ದಾನೆ. ಅಲ್ಲಿಗೆ ಹೋಗ್ತಾ ಇದೀನಿ ಮೇಡಮ್. ನಿನ್ ಹತ್ರ ಮಾತಾಡ್ಬೇಕು. ಶ್ರೀ ಬಗ್ಗೆ ನಿನಗ್ ಚೆನ್ನಾಗ್ ಗೊತ್ತು, ಅವನಿಗೂ ನೀನು ಅಂದ್ರೆ ವಿಶ್ವಾಸ. ಹೌದು ಮೇಡಮ್, ಅವ್ರು ನನ್ ಬಾಸ್ ಆದ್ರೂ ಅಣ್ಣನ ಹಾಗೆ ನೋಡ್ಕೊಳ್ತಾರೆ. ನೀನು ಅವನ ಅಣ್ಣನ ಹಾಗೆ ಮದುವೆಯಲ್ಲಿ ಬೆನ್ನೆಲುವಾಗಿ ನಿಂತಿರ್ಬೇಕು. ಖಂಡಿತ ಮೇಡಮ್, ಮೂರ್ ದಿನ ಅವ್ರು ಬೆನ್ನೆ ಬಿಡಲ್ಲ. ಅವ್ರು ಬೇಕು ಬೇಡಲ್ಲ ನಂದೇ ಜವಾಬ್ದಾರಿ. ಯಾವ ಕಾರಣಕ್ಕೂ ಯಾವ ತೊಂದರೆಯನ್ನು ಬರದೇ ಇರ್ಲಿ ಮದ್ವೆಯಲ್ಲಿ. ಅದ್ರ ಬಗ್ಗೆ ಅನುಮಾನನೇ ಬೇಡ, ರಿಸೆಪ್ಷನ್ ವರೆಗೂ ನಾನೇ ಎಲ್ಲ ನೋಡ್ಕೋತೀನಿ. ಮದ್ವೆ ಕಾರ್ಯಗಳೆಲ್ಲ ಅಷ್ಟೇ ಅಲ್ಲ, ಮದ್ವೆ ಆದ್ಮೇಲೇನು ಅವನ ಜವಾಬ್ದಾರಿ ನಿಂದೆ. ಅಂದ್ರೆ ನಮ್ ಶ್ರೀ ತುಂಬಾ ಮುಗ್ಧ. ಜಾನವಿನೂ ಹಾಗೆ ಮೇಡಮ್ ಅನಿಸುತ್ತೆ ಅಷ್ಟೇ. ನನಗೆ ನನ್ ಮೊಮ್ಮಗಂದೇ ಯೋಚನೆ, ಅವನ್ ಸಂಸಾರ ನಿಲ್ಲಬೇಕು. ಅದು ಅಳ್ಳಾಡಿದ್ರೆ ಅದಕ್ಕೆ ಕಾರಣ ಅವನಾಗಿರಲ್ಲ. ತಪ್ಪು ತಿಳ್ಕೋಬೇಡಿ, ಆ ಹುಡುಗಿ ಗುಣದಲ್ಲಿ ಸಂಸ್ಕಾರದಲ್ಲಿ ನಮ್ ಶ್ರೀ ಸಾರ್ಗಿಂತ ಒಂದ್ ಕೈ ಮೇಲೆ. ನೀವೆಲ್ಲ ಹೇಳ್ತೀರಿ, ಆದ್ರೆ ನಾನು ಸಾಕ್ಷಿಗಳು ನಂಬೋಳು, ಮುಖವಾಡನಲ್ಲ. ನೀವೆಲ್ಲರೂ ಅನ್ಕೊಂಡಿರೋ ಹಾಗೆ ಆ ಹುಡುಗಿ ಇದ್ರೆ ನನಗೆ ತುಂಬಾ ಸಂತೋಷ. ಶ್ರೀ ಸಂಸಾರ ಸುಗಮವಾಗಿ ಸಾಗುತ್ತೆ. ಅಕಸ್ಮಾತ್ ಆ ದೋಣಿಯಲ್ಲಿ ಏನಾದ್ರೂ ಬಿರುಕು ಕಂಡ್ರೆ ಅದಕ್ಕೆ ತೇಪೆ ಹಾಕ್ಬೇಕಾಗಿರೋನು ನೀನು. ಯಾಕೆ ಹೀಗೆ ಹೇಳ್ತಾ ಇದ್ದೀರಿ? ಶ್ರೀ ಅಮ್ಮಂದಿರು ಮುಗ್ಧರು,
ಯಾರ್ ಬೇಕಾದ್ರೂ ಅವ್ರನ್ನ ಮೋಸ ಮಾಡಬಹುದು. ಜಾನ್ವಿ ಪ್ರೀತಿಲಿ ಶ್ರೀ ಅಮ್ಮಂದ್ರನ್ನ ಮರ್ತರೆ ಕಷ್ಟ. ಹಾಗಾಗಲ್ಲ ಮೇಡಮ್. ಆಗಬಾರದು. ಅವರ ರಕ್ಷಣೆ ಹೊಣೆ ಶ್ರೀದು. ಅವನ್ ಮರತ್ರನು ನೀನ್ ಅದನ್ನ ಜ್ಞಾಪಿಸಬೇಕು. ನೀವಿರ್ತೀರಲ್ಲ ಮೇಡಮ್. ಹೋಗು, ನಿನ್ ಸ್ನೇಹಿತನ ಮಾತಾಡ್ಸು. ನಾನು ಹೇಳಿದ್ದು ನೆನಪಿದೆ ತಾನೆ? ಅವನ ಕರ್ತವ್ಯ ಜವಾಬ್ದಾರಿಗಳನ್ನ ಯಾವಾಗಲೂ ನೆನಪಿಸಬೇಕು. ಅದೃಷ್ಟ ಕುಲೆ ಹಾಕ್ಬಿಡ್ತು. 60ರಲ್ಲಿ ನಿಮಗೆ ಸ್ಟಾರ್ ತಿರುಗಿಬಿಡ್ತಲ್ಲ. ಶುಕ್ರವಾರ ಲಕ್ಷ್ಮಿ ಎರಡೂ ಕಾಲಲ್ಲಿ ಒತ್ಕೊಂಬಂದಿದೆ ನೋಡಿ. ನನಗಿರೋದು ಒಂದೇ ಒಂದ್ ಲಕ್ಷ್ಮಿ, ಅದು ಮನೆಯಿಂದ ಹೋಗ್ತಾ ಇದೆ. ಅಪ್ಪ ಪ್ಲೀಸ್. ಇವತ್ತು ನಮ್ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ, ಎಷ್ಟು ಖುಷಿ ಪಟ್ಲು ಗೊತ್ತಾ ನಿಮ್ ಚಿಕ್ಕಜ್ಜಿ? ನಿನ್ ಫೋಟೋ ನೋಡಿ, ಸೇಮ್ ನಿಮ್ಮಅಮ್ಮ ಇದ್ದಾಗೆ ಇದೆಯಾ ಅಂದ್ಲು. ತಾಯಿ ಪುಣ್ಯ ಮಗಳನ್ ಕಾಯುತ್ತೆ ಅಂದ್ಲು. ಅಪ್ಪ ನಂಗೆ ಯಾವ ಸಂಪತ್ತು ಬೇಡ, ಯಾವ ಪುಣ್ಯನು ಬೇಡ, ನೀವ್ ನಗ್ನಗ್ತಾ ಇದ್ರೆ ಸಾಕು. ನಗ್ತಾರೆ ಬಿಡೆ. ಇಲ್ಲೋಡಿ ಇಲ್ಲಿ ನಾವು ತಂದಿರೋ ಒಡವೆ ವಸ್ತ್ರ ಎಲ್ಲ ನೋಡೋರಂತೆ, ಇಲ್ಲಿ ಕುತ್ಕೋ ಬನ್ನಿ. ಕೇಶವ್ ಹೋಗಲ್ಲಿ ಚಾಪೆ ತಗೊಂಡ್ ಬರೋ. ತಂದೆ ರೀ ನೋಡಿ ಹೇಗಿದೆ ಬಳೆ, ಡಿಸೈನ್ ಹೆಂಗಿದೆ ನೋಡ್ರಿ. ರೀ ಇಲ್ ನೋಡಿ ಬದುಕದ್ ಸರ. ಏನ್ ಮಾಡ್ ಬಂದ್ರೆ ಅಂಗಡಿಯವ್ರನ್ನ? ಜಾನು ನೀನು ಹೋಗಿದ್ದಲ್ಲಮ್ಮ, ನೋಡ್ಲಿಲ್ವನಮ್ಮ? ಅವಳಲ್ಲಿ ಬವ ನಾನ್ ಸ್ಟಾಪ್ ಫೋನ್ ಕೊಟ್ರಲ್ಲೇ ಇದ್ಲು. ಅವ್ರು ಏನೇನ್ ತಗೊಂಡ್ರು ಅಂತ ನಾನು ನೋಡ್ಲಿಲ್ಲಪ್ಪ. ಅಂಗಡಿಯವ್ರನ್ನ ಕೊಂದ್ಬಿಟ್ರ? ಹ್ಮ್ ಕೊಲ್ತಾರೆ. ನಾವೇನ್ ದಂಡಪಳ್ಳಿಯದವ್ರ? ಸೀರೆಗಳ್ ನೋಡ್ರಿ, ಒಂದಕ್ಕಿಂತ ಒಂದು ಪ್ಯೂರ್ ಕಂಚಿ. ಬಾರ್ಡರ್ನ ಕರಗಿಸಿದ್ರೆ ಬೆಳ್ಳಿ ಬೆಳ್ಳಿ ಬರುತ್ತೆ ರೀ. ಏನ್ ಮಾಡಿದ್ರೆ ದುಡ್ಡಿಗೆ? ಅಣ್ಣ ತಂಗಿ ಸೇರಿ ನನ್ನೇನಾದ್ರೂ ಒತ್ತೆ ಇಟ್ರ? ನಿಮ್ಮನ್ನ ಒತ್ತೆ ಇಟ್ರೆ ಭಿಕ್ಷೆ ಬಿಡ್ಬೇಕಟ್ಟೆ. ಬಾಯ್ ಮುಚ್ಕೊಂಡಿದೆ. ಮರ್ಯಾದಿಲ್ವ ಗಂಡನ್ಗೆ? ಬಾಬಾ ಸೀರೆ ಫೈನ್ ಆಗಿದೆ. ಅಮ್ಮ ನಾನು ಇಷ್ಟೆಲ್ಲ ಒಡವೆ ಹಾಕೊಳ್ಳಲ್ಲ, ಈಗ್ಲೇ ಹೇಳ್ತಿದ್ದೀನಿ. ಅಯ್ಯ ತಂದಿರೋದನ್ನೆಲ್ಲ ಏನ್ ಮಾಡೋದು? ಒಂದ್ ಕೆಲ್ಸ ಮಾಡು, ಮದ್ವೆ ದಿನ ಹಾಕೋ, ಆಮೇಲೆ ನನ್ ಕೈಗೆ ಕೊಡು, ಭದ್ರವಾಗಿ ಒಳಗಡೆ ಇಟ್ಟಿರ್ತೀನಿ. ಅಮ್ಮ ಪ್ಲೀಸ್ ಫೋರ್ಸ್ ಮಾಡ್ಬೇಡ. ಅಯ್ಯ ಬೇಡ ಬಿಡು, ನಾನೇ ಹಾಕೋತೀನಿ. ಹಾಕೊಳ್ಳೋದಿರ್ಲಿ, ಇದಕ್ಕೆಲ್ಲ ದುಡ್ಡು ಎಲ್ಲಿತ್ತು ಹೇಳು. ಹೇಳಮ್ಮ ದುಡ್ಡೆಲ್ಲಿತ್ತು? ಏನು ಅಪ್ಪ ಮಗಳು ಇಬ್ರು ಸೇರ್ಕೊಂಡು ನನ್ನ ತಂಗಿನ ಇಷ್ಟೊಂದು ಎನ್ಕ್ವೈರಿ ಮಾಡ್ತಿದ್ದೀರಿ ಹೇಳಿ, ನಾನೇ ಹೇಳ್ತೀನಿ. ಏನ್ ಮಾಡಿದ್ರಿ ಮಾವ? ಏನ್ ಮಾಡೋದು, ನನ್ನ ತಂಗಿ ಮಗಳು ಮದುವೆನ ದಾಮ್ ದೂಮ್ ಅಂತ ಮಾಡಕ್ ಹೊರಟಿದ್ದೀನಿ. ನಿನ್ಗೆ ಹೇಳಿಲ್ಲ ನಾನಿರೋವರೆಗೂ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಬೇಡ ಅಂತ. ಮಾವ ಬೇಲೂರಲ್ಲಿ 20 ಲಕ್ಷ ಚೀಟಿ ಹಾಕಿದ್ದೆ, ಹೋದ ತಿಂಗ್ಳೆ ಕೂಗಿದ್ದೆ, ನಿನ್ನೆ ರಾತ್ರಿ ನನ್ನ ಅಕೌಂಟಿಗೆ ದುಡ್ಡು ಹಾಕಿದ್ದ, ಬೆಳಗ್ಗೆ ನನ್ನ ಫೋನಿಗೆ ಮೆಸೇಜ್ ಬಂತು, ಮನಿ ಡೆಪಾಸಿಟೆಡ್ 18 ಲ್ಯಾಕ್ಸ್ ಅಂತ. ಕಾರ್ಡ್ ತಗೊಂಡೋಗಿ ಉಜ್ಜದೆ ಸೀರೆ ಒಡವೆ ತಂದೆ. ದಟ್ ಇಸ್ ಚೇನ್ ಕೇಶವ. ಸರಿನಾ ಬಾವಾ, ಗಂಡಿನ ಕಡೆಯವ್ರಿಗೆ ಸರಿ ಸಮನಾಗಿ ಮದ್ವೆ ಮಾಡ್ಬೇಕು ಅನ್ನೋದು ನನ್ನ ಕ್ವಾಯಿಸ್. ಬರೀ ಅನುಮಾನ ಆತಂಕ ಪ್ರಶ್ನೆ ಇದರಲ್ಲೇ ಮದುವೆ ಮಜಾ ಕಳಿಬೇಡಿ. ದುಡ್ಡಿಗೆ ಕೇರ್ ಮಾಡಲ್ಲ ಈ ಚನ್ಕೇಶ್ವ. ಏ ಸುನಂದು ಕಾಫಿ ಕೊಡ್ಬಾರೆ. ಅಯ್ಯೋ ನಾನ್ ಬರೋದಕ್ಕಾಗಿರ್ದಿಲ್ಲ, ಧೈರ್ಯ ಇದ್ರೆ ನೀವೇ ಬನ್ನಿ. ನನ್ ಫ್ರೆಂಡು ಮಹಿಳಾ ಸಮಾಜದವಳು. ಮಾತಾಡು, ಧೈರ್ಯ ಇದ್ರೆ ಅಷ್ಟು ಮಾಡು. ಹ್ಮ್ ಫ್ರೆಂಡು ಅಂತೀಯ, ಯಾಕೆ ಪಿಸ್ ಕುಟ್ಕೊಂಡು ಮಾತಾಡ್ತೀಯ? ಅದು ಮನೆಯಲ್ಲಿ ಮದ್ವೆ ಗಲಾಟೆ ಅಲ್ವಾ, ಅದಕ್ಕೆ. ಗಲಾಟೆ ಇದ್ರೆ ಜೋರಾಗಿ ಮಾತಾಡ್ತಾರೆ. ಅಲ್ಲಿ ಅವಳ ಪರಿಸ್ಥಿತಿ ಆಗಿದೆ. ಏನ್ ಪರಿಸ್ಥಿತಿ? ಅಲ್ಲಿ ಅವಳ ಗಂಡಿನ ಜೊತೆ ಇರೋದಕ್ಕೆ ಅವಳ ಅತ್ತೆನೇ ತೊಡ್ಕಂತೆ, ಒಬ್ಬನೇ ಮಗ ಅಂತ. ಅತ್ತೆ ಸ್ವಲ್ಪ ಪೊಸೆಸಿವ್. ಅದಕ್ಕೆ ನೀನೇನು ಹೇಳಿದೆ? ಧೈರ್ಯ ಇದ್ರೆ ಓಡೋಗಿ ಸಂಸಾರ ಮಾಡಿ ಅಂದೆ.
ಹಾಗಾದ್ರೆ ತಾಯಿ ಸ್ಥಿತಿ? ಮದ್ವೆ ಮಾಡಿದ್ದು ಒಟ್ಟಿಗೆ ಸಂಸಾರ ಮಾಡ್ಲಿ ಅಂತ ತಾನೆ, ಅದಕ್ಕೆ ಅವಕಾಶ ಕೊಡ್ತಿದ್ರ? ಈಗ ಅರ್ಥ ಆಯ್ತಾ ನಾನು ಯಾಕೆ ಹೋಗ್ತಿದ್ದೀನಿ ಅಂತ? ಅಯ್ಯೋ, ನಿಮ್ ವಿಚಾರ ಹೇಳಲಿಲ್ಲ ನಾನು. ನಾನು ನಿನ್ನನ್ನು ದೂರಲಿಲ್ಲ. ನೋಡು, ಛತ್ರಕ್ಕೆ ಹೋಗೋಕ್ಕೆ ನಿನ್ನ ಪ್ಯಾಕಿಂಗ್ ಎಲ್ಲ ಮುಗೀತಾ ಅಂತ. ಅಜ್ಜಿ, ನಿನ್ನ ಜೀವದ ಗೆಳೆಯ ಬಂದಿದ್ದ. ಯಾರು ಸರ್? ನಂದುನಾ? ಏನೋ ಕೆಲಸ ಹಚ್ಚಿ ಕಳಿಸಿದ್ದೆ ನನಗೆ. ಏನಪ್ಪ ಅಜ್ಜಿ ಅಂತ ಬಂದಿದ್ದೀಯಾ? ಇರುತ್ತಲ್ವಾ ಅಜ್ಜಿ, ನಮ್ಮ ಅಜ್ಜಿ ಬಜ್ಜಿಯಿಂದ ಪಾಠ ಕಲಿಯೋದು, ಮುಂದೆ ಮದುವೆ ಆಗ್ತೀನಿ, ಏನು ಎತ್ತ ಅಂತ ಕೇಳ್ಬೇಕಲ್ವಾ? ನನ್ನಿಂದ ನೀನೇನ್ ಕಲಿತೀಯಪ್ಪ? ನಾನು ನಿನ್ನಿಂದ ಕಲಿತಾ ಇದ್ದೀನಿ. ಯಾಕಜ್ಜಿ, ಜಾನು ಮೇಲೆ ಇನ್ನೂ ನಂಬಿಕೆ ಬಂದಿಲ್ವಾ? ಇಲ್ಲಪ್ಪ, ಅದೆಲ್ಲ ನಾನು ಯಾವತ್ತೋ ಮರ್ತಾ ಇತ್ತು. ಹೇಳ್ತೀಯ ಅಷ್ಟೇ, ಮನ್ಸಲ್ಲಿ ಒಂಚೂರು ಇರುತ್ತೆ. ಇಲ್ಲ, ಊರು ಹೋಗು ಅಂತಿದೆ, ಕಾಡು ಬಾ ಅಂತಿದೆ. ಕಾಡು ಇಲ್ಲ, ಏನೂ ಇಲ್ಲ. ನೀನಿನ್ನು ಎಷ್ಟು ನೋಡೋದಿದೆ, ಏನ್ ಕತೆ? ಬೇಡಪ್ಪ, ಸಾಕು. ಅಂದ್ರೆ ನಿನ್ ಮೊಮ್ಮಗ ನಗ್ನಗ್ತ ಹೆಂಡತಿ ಜೊತೆ ಇರೋದ್ ನೋಡಲ್ವಾ, ಅವನ್ ಮಗುನ ಎತ್ತಾಡ್ಸಲ್ವಾ? ಹಾಗ ನೋಡಿದ್ರೆ ಕೊನೆ ಎಲ್ಲಿದೆ? ಅವನ್ ಆಡೋದ್ ನೋಡ್ಬೇಕು, ಅವನ್ ಬೆಳೆಯೋದ್ ನೋಡ್ಬೇಕು, ಅವನ್ ಮದುವೆ ನೋಡ್ಬೇಕು, ಅವನ್ ಮಕ್ಕಳು ನೋಡ್ಬೇಕು, ಕೊನೆ ಎಲ್ಲಿದೆ? ಇದೆಲ್ಲದ್ರಿಂದ ಬಿಡಿಸ್ಕೊಳ್ಳೋ ಕಾಲ ನಂದು. ನಾನ್ ಕಟ್ಕೊಳ್ಳೋ ಕಾಲಕ್ಕೆ ನಿನ್ ಬಿಡಿಸ್ಕೊಳ್ಳೋ ಮಾತಾಡ್ತೀಯಲ್ಲ ಅಜ್ಜಿ. ಹೂ ಕಡು, ನಾವಿಬ್ರು ಹೊಸ್ಲಲ್ಲಿ ನಿಂತಿದ್ದೀವಿ. ಅದೇ ಬೇರೆ ಬೇರೆ ಆಶ್ರಮ. ನಿಂದು ಗೃಹಸ್ಥಾಶ್ರಮ, ನಂದು ವಾನಪ್ರಸ್ಥ.